ಸೊ ನಿಮಗೆ ಈ ಒಂದು ಕಾರಿನ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇದೆಯೋ, ನಿಮ್ಮ ಅಣ್ಣನಿಗೆ ಮನೋಹರ್ ಸರಿಗೆ ಕೂಡ ಅಷ್ಟೇ ಅಟ್ಯಾಚ್ಮೆಂಟ್ ಇದೆ ಅಂತ ಕೇಳಿದ್ದೆ. ಸೊ ಈ ಕಾರಿನ ಬಗ್ಗೆ ಅವರ ಒಪಿನಿಯನ್ ಏನು? ಇಡೀ ಮನೆಗೆ ಈ ಕಾರು ಎಲ್ಲ ಮೂವತ್ತೈದು ಕಾರು ಒಟ್ಟಿಗೆ ಇದನ್ನ ನಿಲ್ಲಿಸಿದ್ರೆ ಇದಕ್ಕೆ ಜೈ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದಕ್ಕೆ ಅಟ್ಯಾಚ್ಮೆಂಟ್ ಮತ್ತೆ ಬಹಳ ಸೆಂಟಿಮೆಂಟ್ಸ್ ಇದೆ, ಎಮೋಷನಲ್ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಲ್ಲ. ಸೊ ಒಂದು ಬೆಸ್ಟ್ ಮೆಮೊರಿ ಈ ಕಾರಿನ ಜೊತೆಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಜೊತೆಗೆ ಇತ್ತು, ಒಂದು ಬೆಸ್ಟ್ ಮೆಮೊರಿನ ಇವತ್ತು ಶೇರ್ ಮಾಡೋದಾದ್ರೆ ಯಾವ ಮೆಮೊರಿ ಶೇರ್ ಮಾಡ್ತೀರಾ ಅಂತ? ಬೆಸ್ಟ್ ಮೆಮೊರಿ ಅಂದ್ರೆ ತಾಯಿಯವರು ಇದ್ದು ಹಾಗೆ ಎಲ್ಲ ಒಟ್ಟಿಗೆ ಒಟ್ಟಾರೆ ಅಂದ್ರೆ ನನ್ನ ಮಗಳು ಆಗ್ತೇನೆ ಹುಟ್ಟಿದ್ದು ವರ್ಷ. ಸೊ ಅವನ್ನ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದಾಗ ಎಲ್ಲ ಇಡೀ ಫ್ಯಾಮಿಲಿ ಇಟ್ಕೊಂಡು ಆರತಿ ಮಾಡಿಸ್ ಇನ್ಕ್ಲೂಡಿಂಗ್ ಕಾರ್ಯಕ್ರಮ ಅಂದ್ರೆ ಮನೆ ಕೆಂಪ ಬರ್ಬೇಕಲ್ಲ ಮಗುನ ಅವಳ ಅದನ್ನ ನನ್ನ ಮನೆಯಲ್ಲಿ ಇಟ್ಟು ನನ್ನ ಮಗಳನ್ನ ಸಣ್ಣ ಮಗು ಇದ್ದಾಗ ಹೆರಿಗೆ ಆಗಲಿ ಕರ್ಕೊಂಡಿರ್ತಾರೆ. ನಾನು ಹಳೆ ಮಾಡಲ್ ಆಗ್ತಿದ್ದೀನಿ 58 ಹಂಗೆ ಅಂದ್ಬಿಟ್ಟು ನಮ್ಮ ಮನೇಲಿ ನೆನ್ ಸೇವ್ ಮಾಡ್ಬೇಕಂತ. ಮೇಂಟೆನೆನ್ಸ್ ಆಲ್ವೇಸ್ ಓಲ್ಡ್ ಕಾರ್ಸ್ ಬೆಸ್ಟ್ ಅಲ್ಲ, ಮೇಂಟೆನ್ ಬಹಳ ಈಸಿ. ಇನ್ಫ್ಯಾಕ್ಟ್ ನೀವು ಬರ್ತಾರೆ ದೊಡ್ಡ ದೊಡ್ಡ ಕಾರ್ಗಳು ಕಷ್ಟ, ಏನಾದ್ರೂ ಸ್ವಲ್ಪ ಇದಾಯ್ತು ಅಂತಂದ್ರೆ 50,000 100,000 2,00,000 ಬಿಲ್ ಬರುತ್ತೆ. ಅದು ಬೆನ್ಸ್ ಇರ್ಬೋದು, ಫಾಸ್ಟ್ ಟ್ಯಾಂಕ್ ಇರ್ಬೋದು, ಮತ್ತೆ ಇದಿರ್ಬೋದು, ಏನು ಜಾಗ್ಬರ್ ಇರ್ಬೋದು, ರೇಂಜ್ ಓವರ್ ಇರ್ಬೋದು. ಹೆಚ್ಚಾಯ್ತು 2,00,000, ಹೆಚ್ಚಾಯ್ತು 4,00,000, ಏನೋ ಒಂದು ಇರ್ತದೆ ಅಲ್ಲಿ. ಬಟ್ ಇದಕ್ಕೆ ಆ ಥರ ಇಲ್ಲವೇ ಇಲ್ಲ. ಇದು ಮೇಂಟೆನೆನ್ಸ್ ಟೀಮ್ ಆಕ್ಚುಲಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಹಳಗರು ಅಷ್ಟೇ ಹಳೆ ಕಾರುಗಳು ಅಷ್ಟೇ, ಯಾವತ್ತು ಚೆನ್ನಾಗಿರುತ್ತೆ. ಈಗ ಪ್ರೇಮ ಲೋಕಕ್ ಮತ್ತೆ ನಿಮಗೆ ತುಂಬಾ ನಂಟಿದೆ, ಯಾಕಂದ್ರೆ ದಾಖಲೆ ಬರೆದಂತ ಸಿನಿಮಾ ಯಾರು ಅನ್ಕೊಂಡಿರ್ಲಿಲ್ಲ. ಪ್ರೇಮ ಲೋಕ ಸಿಡಿ ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ರಿ, ಇಷ್ಟು ಆಗುತ್ತಾ ನನಗೆ, ಇದರಿಂದ ಏನಾದ್ರೂ ಬೆನಿಫಿಟ್ ಆಗುತ್ತಾ, ಸಾಲ ಮಾಡ್ಕೊಂಡು ಅದೆಲ್ಲ ಮಾಡಿರುವಂಥದ್ದು ನೀವು. ಬಟ್ ದೊಡ್ಡ ಮಟ್ಟದ ದಾಖಲೆ ಅದು. ಸೊ ಆ ಕಾರಿಗೂ ಪ್ರೇಮ ಲೋಕಕ್ಕೂ ನಿಮಗೂ ಯಾವ ತರ ನಂಟು ಅಂತ? ಆವಾಗ ಇದ್ದಿದ್ದು 2006, ಆವಾಗ ನಮ್ಮಲ್ಲಿ ಇದ್ದಿದ್ದು ಮಾರುತಿ ತಾವೂರು KS 0557 ಚೆನ್ನಾಗಿ ಆಗ್ತಾ ಇದೆ ನಮ್ಮ ನನಗೆ. ಅವಾಗ ಮಾರುತಿ ತಾವೂರು ಅಂದ್ರೆ ಬಹಳ ಹತ್ಕೊಂಡಿದ್ದಾರೆ ಅಂದ್ರೆ ಓ ಅದ್ಭುತ. ಸೆಕೆಂಡ್ ಕಾರೇ ನಾವು ತಗೊಂಡಿದ್ದು ರೆಡ್ ಕಲರ್ ಕಾರ್. ಸೊ ಆ ಕಾರ್ ತಗೊಂಡು ಪ್ರೇಮಲೋಕ 45 ಫಂಕ್ಷನ್ ಆಯ್ತು ಇಲ್ಲಿ ಚೌಡೇನೆ ಚೌಡೇನಲ್ಲಿ. ಆದಾಗ ನಾನು ಚೆನ್ನಾಗಿ ಹಾಕ್ತೆ ಈ ಕಾರ್ ತಗೊಂಡು ನಾನು ಹೋದೆ ಅವಾರ್ಡ್ ತಗೊಂಡು ಅವಾರ್ಡ್ ಕೊಟ್ಟು ಅವಾರ್ಡ್ ಈಶ್ವರಿ ಪಿಚ್ಚಿಂದ ಪ್ರೇಮಲೋಕ ಯಾರು ಕೆಲಸ ಮಾಡಿದ್ರಲ್ಲ ಸೆಲೆಬ್ರೇಷನ್ ಅಲ್ಲೋ ಇಲ್ಲೇಟ್ಗೆ ಎಲ್ಲ ನೋಡ್ತಾ ಇರಲಿಲ್ಲ ಯಾವುದೇ ಅದು ಕಾರ್ ಅಂದರೆ ಅವಾಗ ಲಿಮಿಟೆಡ್ ಕಾರ್ ಸಿಗಿದ್ದಲ್ಲ ಬೆಂಗಳೂರಿನಲ್ಲಿ ಇಷ್ಟೊಂದು ವಾಹನಗಳ ತರಾಟೆ ಇರಲಿಲ್ಲ. ಆಮೇಲೆ ಕಂಪನಿಗಳು ಭಾಳ ಲಿಮಿಟೆಡ್ ಇತ್ತು, ತಗೊಳ್ಳೋರು ಭಾಳ ಕಮ್ಮಿನೇ ತಗೊಳ್ಳೋರು. ಈಗ ಬಿಡಿ ಮನೆ 5 ಕಾರ್ ಇದೆ ಒಂದು ವಿಷಯ, ಕಾರ್ ಇರೋದು ಒಂದು ದೊಡ್ಡ ವಿಷಯ ಎಲ್ಲ ಅನ್ನಾಡ್ತಿದೆ. ಸೊ ಆವಾಗ ಹಿಂಗಿತ್ತು ಪರಿಸ್ಥಿತಿ. ಅಲ್ಲಿ ಹೋಗಿ ಇಳಿದಾಗ ನಾನು ಚೆನ್ನಾಗಿ ನಾಪ್ತಾರೆ ಗಂಗಮ್ಮ ವೀರಸ್ವಾಮಿ ಸಾಹೇಬರ ಪಾಟ್ನರ್ ಆಗಿದ್ರು ಅವರು. ತುಂಬ ಚೆನ್ನಾಗಿದೆ ಇಲ್ಲಿ ಕಾರು ಯಾವಾಗ ತಗೊಂಡ್ರಿ ಅಂದರು. ಸರ್ ತೊಗೊಂಡು ಬರ ಆಯ್ತು ಇವತ್ತು ಇದಕ್ಕೂ ನಾಪ್ತಾರೆ ಪ್ರೇಮಲೋಕ ಫಂಕ್ಷನ್ ಹುಟ್ಟಿದ ಪ್ರಶಸ್ತಿಯನ್ನು ಆ ಕಾರು ತಗೊಂಡು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.